ಹೋಯ್ ನಮಸ್ಕಾರ ಮರ್ರೆ ಶನಿವಾರ ಅಂದಳೆ ಅತ್ತಿತ್ ಕಂತೆ ಕಣ್ಬೇಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು ಪದಾರ್ಥಕ್ಕೆ ಸಿಗೋಸ್ತೀವಿ ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ ಗಣಸರು ಮೊಬೈಲ್ ಹೊತ್ತ ಕೂಕಂಡಿ ಹೆಣ್ಗಳ ಗೇಮ್ ಆಡ್ತೀವಿ ಗಣಗಳು ಎಲೆ ಚಿರುಕುಟ್ಟಿ ಬೇಕಂತೀವಿ ಹಳೆಯರು ಮಳೆಯರು ಮನೆ ತುಂಬ ಹಕ್ಕಳಿ ಕಣಗಳು ಅಂತ ಚಿರಿ ಪಿರಿ ಮಕ್ಕಳು ನಿಮ್ಗೆಲ್ಲರಿಗೂ ಕಲಾಚಿಗರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹೋಯ್ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್ ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು ಸಂಪರ್ಕಿಸಿ ವಿನಯ್ ಪೂಜಾರಿ ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ ಹಂಗೆ ಇವತ್ತಿನ ದಿವಸದ ವಿಶೇಷ ಎಲ್ಲರಿಗೂ ಗೊತ್ತಿತ್ತು ದೀಪಾವಳಿ ಹಬ್ಬ ಹಂಗೆ ಕಲಾ ಚಿಗುರುವಿನ ಎಲ್ಲ ವೀಕ್ಷಕರಿಗೆ ಹಾಗೆ ಪ್ರೋತ್ಸಾಹಕರಿಗೆ ಹಾಗೆ ಸಹಾಯಕರಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಎಂದು ಎಲ್ಲರ ಬಾಳಲಿಪ್ಪಂತಹ ಅಜ್ಞಾನವೆಂಬಂತಹ ಗಾಢಾಂಧಕಾರವೆಲ್ಲ ಹೋಯಿ ಈ ಬೆಳಕು ಎಂಬ ಜ್ಞಾನ ಎಲ್ಲರ ಜೀವನದಾಗೂ ತುಂಬಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನೋಳಿ ಕೇಳ್ಕಂತ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಹೋಯ್ ಏನು ಕೇಳದಿದ್ರೆ ಇವತ್ತು ದೀಪಾವಳಿ ಆಯ್ ನಾವು ದೀಪಾವಳಿ ಬಗ್ಗೆ ಹೇಳೋದಿಲ್ಲ ಕೆಮ್ಕು ಸಾಕು ನೀವು ನಾವು ದೀಪಾವಳಿ ಬಗ್ಗೆ ಹೇಳತ್ತು ಹೇಗಳಿಕೇಂದ್ರೆ ಮುಂದಿನ ಶನಿವಾರಕ್ಕೆ ನಾವು ದೀಪಾವಳಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡುತ್ತೆ ನಮಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡುತ್ತೆ ಎಂತ ಕೇಂದ್ರೆ ದೀಪಾವಳಿಗೆ ಮುಂದಿನ ಶನಿವಾರ ನಾವು ತೋರಿಸೋದ್ರಿಂದ ಈಗ ನಾವು ಮಾಡುವಂತಹ ಎಲ್ಲ ಕ್ರಮ ಗೆದ್ದು ಹೂ ಬೆಚ್ಚುವುದಾಗಲಿ ತುಳಸಿ ಪೂಜೆ ಮಾಡೋದಾಗಲಿ ಬೇರೆ ಪ್ರತಿಯೊಂದು ಎಲ್ಲವನ್ನು ನಿಮಗೆ ನಾವು ಚಿತ್ರದ ಸಮೇತ ತೋರಿಸ್ಕೊಯ್ ಮುಂದಿನ ಶನಿವಾರ ನಾವು ನಿಮ್ಗೆ ತೋರಿಸ್ತೋ ಹಂಗಾಗಿ ಇವತ್ತು ಬೇರೆ ಒಂದು ಸಂಚಿಕೆ ಇತ್ತು ಅದಕ್ಕೂ ಮುಂಚೆ ಏನು ಕೇಳಿದ್ರೆ ಮಣ್ಣಿನ ಸಂಚಿಕೆ ಹೆಂಗೆ ತೋಲ್ ಅಂದರೆ ತೋಲೆ ಅಥವಾ ತೋಲ್ ಅಂದರೆ ಎಂತ ಅಂದಳಿ ಕೇಳಿ ತೋಲೆ ಅಥವಾ ತೋಲ್ ಅಂದರೆ ಎಂತ ಅಂದಳಿ ಉತ್ತರ ಕೇಳಿತ್ತು ಇದಕ್ಕೆ ಮಸ್ತ್ ಜನ ಕಂಡಪಟ್ಟಿ ಉತ್ತರ ಎಲ್ಲ ಕಳಿಸಿರಿ ಕೆಲವ್ರು ಎಂತ ಕಳಿಸಿರಿ ಕೇಳಿದ್ರೆ 10 ಗ್ರಾಮ್ ಚಿನ್ನಕ್ಕೆ ತೊಲೆ ಅಂತ್ರ ಅಂದಳಿ ಎಲ್ಲ ಕಳಿಸಿರು 10 ಗ್ರಾಮ್ ಚಿನ್ನಕ್ಕೆ ತೊಲೆ ಅಂತ್ರ ಹಾಗೆ ಇನ್ನು ಕೆಲವ್ರು ಎಂತ ಅಂತ ಹೇಳಿದ್ರೆ ಅಂದರೆ ಮಾಡಿನ ಜಿ ಅಡ್ಡ ಹಾಕು ಕಂಬಿ ಜಂತಿಗೆ ಅಂತ ಅಂತ್ರ ಅಂದರೆ ತೊಲೆ ಅಂತ್ರ ಅಂದಳಿ ಹೇಳಿರು ಸರಿ ನೀವು ಹೇಳಿ ತೊಲೆ ಅಂತ್ರ ಆದರೆ ನಾವು ಕೇಳಿದ್ದೆ ಅಂತ ಕೇಳಿದ್ರೆ ತೋಲೆ ದೀರ್ಘದ ತೋಲೆ ತೋಲೆ ಅಥವಾ ತೋಲ್ ಅಂದರೆ ಎಂತ ಕೇಳ್ಬೇಕು ಹೋಯ್ ಈ ಪದದ ನಿರ್ದಿಷ್ಟವಾದ ಅರ್ಥ ನಮಗೆ ಕುಂದಾಪುರ ಭಾಗದಾಗ ಯಾವ್ದು ಕೇಳಿದ್ರೆ ಬಹಳ ಅಧಿಕ ಹೇರಳ ಕಂಡಾಪಟಿ ಹೆಚ್ಚು ಇವೆಲ್ಲ ಈ ತೋಲ್ ಅಥವಾ ತೋಲೆ ಎಂಬ ಪದದ ಅರ್ಥ ಇವಿಷ್ಟು ಬದದ್ ಕಾಣಿ ಇದಿಷ್ಟು ಅದರದ್ದು ಎಲ್ಲರಿಗೂ ಗೊತ್ತಾಯ್ತು ಅಂದಳಿ ಎಣಿಸ್ಕೊಂಡಿದ್ದೆ ಹಾಗೆ ಇವತ್ತಿನ ಕಾರ್ಯಕ್ರಮ ಎಂತ ಕೇಳದಿದ್ರೆ ಈ ಮಳೆಗಾಲ ಆಗಲಿ ಅಥವಾ ಅರ್ಗಾಲ್ದಾಗ ಆಗಲಿ ಹೆಗಳಿಕೆ ಆಗಲಿ ಕೆಲವು ಸಲ ಸಡನ್ ಆಗಿ ತಪ್ಪನೆ ಮಳೆ ಬರ್ತದೆ ಮಳೆಗಾಲದಂಗೆ ತಪ್ಪನೆ ಅಂದಳಿ ಎಲ್ಲ ಮಳೆಗಾಲ ಇಡೀ ಮಳೆ ಅದು ಗೊಳದ್ರ ಮೇಲೆ ಈ ದಿವಾಳಿ ತಿಂಗಳ ಕೋಡಿ ಹಾಗೆಲ್ಲ ಬಪ್ಸರಿಗೆ ಕೆಲವು ಸಲ ಮಳೆ ಬರ್ತದೆ ಕಾಣಿ ಆ ಮಳೆ ಇದು ಕೆಲವೊಂದು ವಿಶೇಷ ಸೂಚನೆಗಳಿರುತ್ತೆ ಅದನ್ನ ಯಾವುದನ್ನು ನಾವು ನಿಮ್ಗೆ ಹೇಳ್ತೋ ಇವತ್ತಿನ ದಿನದಾಗ ವಿಜ್ಞಾನ ನಮ್ಮದು ಮಸ್ತ್ ಮುಂದುವರೆದಿತ್ತು ಈ ಹವಾಮಾನ ಇಲಾಖೆ ಅದು ಇದು ಮತ್ತೊಂದು ಇನ್ನೊಂದು ಎಲ್ಲ ಇಪ್ಪಕ್ಕೆ ಹೋಯಿ ಯಾವ ಕಾಲದಂಗೆ ಮಳೆ ಬರ್ತದೆ ಹೇಗಳಿಗೆ ಚಳಿ ಶುರುವಾತು ಹೇಗಳಿಗೆ ಬಿಸಿಲು ಬರ್ತದೆ ಹಿಂದೆಷ್ಟು ಬಿಸಿಲು ಬರ್ತದೆ ನಾಳೆಗೆ ಎಷ್ಟು ಬಿಸಿಲು ಬರ್ತದೆ ನಾಡ್ದಿಗೆ ಎಷ್ಟು ಬರ್ತದೆ ಪೂರ ಹೇಳ್ತಾರೆ ಒಂದು ಗಳಿಗೆ ನಂಗೆ ಎಲ್ಲ ಹೇಳಿಬಿಡ್ತಾರೆ ಹವಾಮಾನ ಇಲಾಖೆ ಎಷ್ಟು ಮುಂದಿಕ್ಕೋಯಿ ಆದ್ರೆ ಹಿಂದಿನ ಕಾಲದಾಗೆಲ್ಲ ಆಗಳಿಕೆ ಇರಲಿಲ್ಲ ಇತ್ತು ಮುಂಚಿಂದ ಈ ಮನುಷ್ಯ ಮತ್ತು ಪ್ರಕೃತಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು ಒಂದಕ್ಕೊಂದು ಜೊತೆ ಆಗಿರ್ತೇವೆ ಅಂದರೆ ಈ ಮನುಷ್ಯ ಎಂಬುದು ಈ ಪ್ರಕೃತಿಯ ಕೂಸು ಅಂತ ಹೇಳಿದ್ರು ಏನು ತಪ್ಪಾತಿಲ್ಲ ಎಂತಕ್ಕಂದ್ರೆ ಈ ಮನುಷ್ಯ ಸಂಪೂರ್ಣವಾದ ಪ್ರಕೃತಿಯನ್ನು ಅವಲಂಬಿಸ್ಕೊಂಡೇ ಇದ್ದ ಹಾಗಾಗಿ ಹಿಂದಿನ ಕಾಲದಂಗೆ ನಮ್ಮ ಹಿರಿಯರೆಲ್ಲ ಎಂತ ಮಾಡ್ತಿದ್ರು ಕೇಳಿದ್ರೆ ಈ ಒಂದು ಮಳೆಗಾಲದಂಗೆ ಅಥವಾ ಈ ಒಂದು ಅರ್ಗಾಲದಂಗೆ ಯಾವ ಹೊತ್ತಿಗೆ ಆಗಲಿ ಮಳೆ ಹ್ಯಾಂಗೆ ಬತ್ತಂದಳಿ ಇಂಥದ್ರಾಗ ಒಂದು ನಿಶಾನೆ
ಹಿಂಗೆ ಅವ್ರಿಗೆ ಗೊತ್ತಾತಿದ್ದಿತ್ತು. ಅದಕ್ಕೆ ಅದು ಕೆಲವು ಸೂಚನೆಗಳಿದ್ದಿತ್ತು. ಹಿಂಗಾರು ಮಳೆ ಬತ್ತು, ಹಿಂಗಾರು ಮಳೆ ಬತ್ತಂದು ಖಡಾಖಂಡಿತ ಹೇಳ್ತಿದ್ರು. ಯಾವ ನಮ್ಮನೆಯಲ್ಲ ಆರು ಮಳೆ ಬತ್ತು ಅಂದಳಿ ಹಿಂದಿನವ್ರು ಹೇಳ್ತಿದ್ರು ಅಂದಳಿ ಇವತ್ತಿನ ಕಾರ್ಯಕ್ರಮದ ನಾವು ತಿಳಿಸಿಕೊಡುತ್ತೆ. ಮೊದಲಿಗೆ ಈಗ ಈ ಬ್ಯಾಸಿ ತಿಂಗಳೆಲ್ಲ ಗಳದು ಕಾರ್ ತಿಂಗಳು ಶುರುವಾಪಂಗೆ ಸುರಿ ನಂಗೆ ಏನು ಕೇಳದಿದ್ರೆ ಈ ಕೆಪ್ಪಿ ಕೂಗ್ತೋ ಕಾಣಿ, ಕೆಪ್ಪಿ ಟ್ರೀ ಟ್ರೀ ಟ್ರೂ ಟ್ರೂ ಅಂತ ಕೂಗ್ತೋ ನಮ್ಮ ನಮ್ಮನೆ ಕೂಗ್ತೋ. ಈ ಕೆಪ್ಪಿ ಕೂಗ್ರ ಗತಿಗೆ ಮಳೆ ಬತ್ತು ಅಂದಳಿ ಒಂದು ನಿಶಾನಿ. ಹಿಂದಿನ ಕಾಲದಾಗ ಹಾಗೆ ಕೆಪ್ಪಿ ಗಟ್ಟೆ ಕೂಗ್ರೆ ಕೆಪ್ಪಿ ಕೂಗ್ತಾ ಇರ್ತಾವ ಕಾಣಿ ಹಿಡ್ದು ಆಗಳಿಗೆ ಒಂದು ಮಳೆ ಬತ್ತಂದು. ಅದನ್ನು ಬಿಟ್ಟರೆ ಈ ಮಾರ್ಬೀಳು ಹೂ ಆತ ನಾಳೆ ಮಾರ್ಬೀಳು ಹೂ ಅಂದ್ರೆ ಗೊತ್ತಿತ್ತು, ಗೊತ್ತಿಪ್ಪು ಸಾಕು ಕೆಲವರಿಗೆ. ಅಂದರೆ ಕೆಲವು ಭಾಗದ ಬೇರೆ ಹೆಸರು ಹೇಳೋಕ್ಕೂ ಸಾಕೇನು ಗೊತ್ತಿಲ್ಲ. ಈ ಹೊಳೆ ದಂಡಿ ಬದಿಗೆ ಇರುತ್ತೆ, ಈ ಹೊಳೆ ಹಂಚುಕಟ್ಟು ಬದಿಗೆ ಒಂದು ನಮ್ಮನೆ ಬೀಳು. ಆ ಬೀಳು ಹಂಗೆ ಮಸ್ತ್ ಹೂ ಹಾಪದು, ಚೆನ್ನ 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 ಹೂ ಬಲ್ರೆ, ಬೆಳಿ 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 ಇರುತ್ತೆ, ದೂರಿನ ಕಂಬ ಬೆಳಿ ಬೆಳಿಯಾಗಿ ಕಾಂತ ಚೆನ್ನ ಚೆನ್ನದು. ಆ ಮಾರ್ಬೀಳು ಹಂಗೆ ಎರಡು ಜಾತಿ ಮಾರ್ಬೀಳು ಹೂ ಇರುತ್ತೆ, ಒಂದು ಕೊಳ್ಳು ಹೂಗು ಇನ್ನೊಂದು ಬಳ್ಳು ಹೂಗು ಅಂದಾಳೆ. ಕೊಳ್ಳು ಹೋಗು ಅಂತ ಹೇಳ್ರಿ ಸ್ವಾಣಿ ತಿಂಗಳ ಆಪ್ಸುರಿಗೆ ಮಡಿಕೆ ಅಡಿ ಕೌಂಚಿ ಹಾಕಿ ಧಾನ್ಯ ಅಂತಾರು ಹಾಕಿ ಇಲ್ಲಿ ಹೊಸ್ಲಿ ಬೆಚ್ಚತ್ಕಣಿ ಆ ಕೊಳ್ಳು ಹೋಗಲ್ಲ. ಮಾರ್ಬೀಳೊಳಗೆ ಎರಡು ಜಾತಿ, ಒಂದು ಕೊಳ್ಳು ಹೋಗು ಒಂದು ಬಳ್ಳು ಹೋಗು ಅಂದಾಳೆ. ಕೊಳ್ಳು ಹೋಗಿ ಏನು ಕೇಂದ್ರೆ ಅಲ್ಲೇ ಆಯಿ ಅಲ್ಲೇ ಬಿದ್ದು ಅಲ್ಲೇ ಕೊಳ್ತಾ ಹೋಗ್ದಮ್ರೆ. ಈ ಬಳ್ಳು ಹೋಗಿ ಅಂತ ಕೇಳದಿದ್ರೆ ಈ ಮಸ್ತ್ ಮಾರ್ಬೀಳು ಹಂಗೆ ಮಸ್ತ್ ಬಳ್ಳು ಹೋಗಿ ಆದಿದ್ದಿದ್ರೆ ಅದು ನೆರಿ ಬಂದು ಕಡ್ಲಿಗೆ ಬಳಕೋ ಹತ್ತಂದಳಿ ಲೆಕ್ಕ. ಈ ಮಸ್ತ್ ಮಾರ್ಬೀಳು ಹೂ ಹೇಗಳಿಕೆ ಹತ್ತ ಆಗಳಿಕೆ ಹರ್ಗೀಸ್ ಕಂಡಾಪಟ್ಟಿ ಮಾಡಿ ಇತ್ತು ನೆರಿ ಇತ್ತಂದಳಿ ಲೆಕ್ಕ ಹಿಂದಿನವ್ರ ಪ್ರಕಾರ. ಅಂದ್ರೆ ಆ ಲೆಕ್ಕದಾಗ ಹಂಗೆ ಆತು ಇದೀತ ಆಗಳಿನ ಕಾಲದಾಗೆ ಏನು ಮಸ್ತ್ ಮಾರ್ಬೀಳು ಆರ್ಗತಿ ಅದೆಂತ ಗಂಗಮ್ಮನಿಗೆ ಬೈಕಿ ಅಂದಳಿ ಹೇಳ್ತಾರೆ. ಈ ಮಾರ್ಬೀಳು ಹೂ ಆತ್ ಕಾಣೆ ಆಗಳಿಕೆ ಗಂಗಮ್ಮನಿಗೆ ಬೈಕಿ ಅಂದ್ರೆ ಮೂರು ಇಜ್ಜರ್ಗಿ ಅಂದ್ರೆ ಮೂರು ಪರಿ ಅಪಷ್ಟು ಈ ಬಳ್ಳು ಹೋಗ ಮೂರು ಮಳೆಗೆ ಅಂದ್ರೆ ಒಂದೇ ದಿವಸಕ್ಕಲ್ಲ ಈಗಾಗಲಿಕ್ಕೆ ಒಂದು ಅಲೈದಾಗ ಅಲೈದಾಗ ಒಂದು ಮೂರು ಸಲ ಬಳ್ಕೊಂಡು ಹೋಗಿ ಕಡ್ಲು ಸೇರ್ರೆ ಅದು ಗಂಗಮ್ಮನಿ ಬೈಕಿ. ಆ ಬೈಕಿ ತೀರ್ಸೋಕೆ ಈ ಬಳ್ಳು ಹೋಗೆಲ್ಲ ಬಳ್ಕೊಂಡು ಹೋಗ್ದು ಅಂದಳಿ ಹೇಳ್ತಾರೆ. ಮಾರ್ಬೀಳು ಹೂ ಆದಾಗಳಿಗೆ ಮಳೆ ಅದನ್ನು ಬಿಟ್ಟಾಗಳಿಗೆ ಈ ನಡ್ಸಾರೆ ಈ ಕನ್ನಿ ತಿಂಗಳ ಹಿಂಗೆ ದಿವಾಳಿ ಈ ಕೊಡಿ ತಿಂಗಳಿಗೆಲ್ಲ ಒಂದೊಂದು ಒಂದೊಂದು ಹೊತ್ತಿಗೆಲ್ಲ ಮಳೆ ಬಪ್ಪದಿರುತ್ತೆ. ಈಗಾಗಲಿಕ್ಕೆ ಆಗಲಿಕ್ಕೆ ಅಂದಿಲ್ಲ, ಈಗಳಿಕೆ ಈಗಳಿಕೆಲ್ಲ ಬತ್ತತ್ತೆ. ಮೋಡಾರು ಮಳೆ ಬತ್ತಂದಳಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಸೂಚನೆಗಳ ಪ್ರಕಾರ ಯಾವ್ದು ಕೇಳದಿದ್ರೆ ಈ ಈ ಹಾಂತಿ ಇದ್ದೋ ಕಾಣಿ ನಮ್ಮ ಬದಂಗೆ ಕಟಾರಿ ಅಂತ ನಾವು ಅಂದ್ರೆ ಒಂದು ಒಂದಮನೆ ಹಾಂತಿ ಹಿಂಗೆ ತಗ್ಗಿ ಹಾರ್ತೋ. ಕೆಲವು ಬದಂಗೆ ಅದಕ್ಕೆ ಅಂತಂದ್ರೆ ಬಾಲ್ ಹಾಂತಿ ಅಂತರ, ಕೆಲವು ಬದಂಗೆ ಬರೀ ಹಾಂತಿ ಅಂತರ, ನಾವು ಕಟಾರಿ ಅಂತ. ಇನ್ನು ಕೆಲವ್ರು ಎಂತಂದ್ರೆ ಅಂದರೆ ಹೆಲಿಕಾಪ್ಟರ್ ಹಾಂತಿ ಅಂದಳಿ ಹೇಳ್ತಾರೆ. ಇವೆಲ್ಲ ಅವಕ್ಕೆ ಒಂದು ಉದ್ದ ಬಾಲ ಇರುತ್ತೆ, ನಾವು ಸಣ್ಣ ಕಿಪ್ಸ್ರಿ ಅವ್ರ ಬಾಲಕ್ಕೆಲ್ಲ ನುಗುಲು ಕಟ್ಟಿ ಎಲ್ಲ ಬಿಡ್ತೀವಿ ಇದ್ಕಣಿ. ಅದೇ ಅವ್ವ ತಗ್ಗಿಗೆ ಈ ನೆಲ ಕಚ್ಚಿ ಹಾರ್ರೆ ಅಂದರೆ ಮೇಲಿಂದ ಬಿಟ್ಟು ಕೆಳಗೆ ತಗ್ಗಿಗೆ ಹಿಂಗೆಲ್ಲ ಹಾರ್ಕಂತವಾರ ನೆಲ ಅಂದಾಜಿಗೆ ಹಾರ್ಕಂತವಾರೆ ಅದಕ್ಕೂ ಮಳೆ ಬತ್ತಂದಳಿ ಒಂದು ಕುರು ಹಾಂಗಾರು ಮಳೆ ಬತ್ತಂದಳಿ ಹೇಳ್ತಾರೆ. ಅದನ್ನು ಬಿಟ್ಟರೆ ಇನ್ಯಾವುದು ಕೇಳದಿದ್ರೆ ಈ ಕಪ್ಪು ಎರು ಇರ್ತಾವ ಕಾಣಿ, ಕಪ್ಪು ಬಣ್ಣದ ಕಚ್ಚೆರು ಚೆನ್ನ ಚೆನ್ನವ ಕಪ್ಪು, ಕೆಲವದ್ರಾಗೆ ಕೆಲವು ದೊಡ್ಡವು ಮಂಡು ಕಟ್ಟಿ ಇರ್ತು. ಈಗ ಕಪ್ಪು ಎರು ಮಸ್ತ್ ಅಲ್ಲಲ್ಲಲ್ಲಲ್ಲ ಎದ್ದು ಅಲ್ಲಲ್ಲಲ್ಲಲ್ಲ ಹರಿತೈ ಕಂಡ್ರೆ ಆಗಳಿಕೂ ಮಳೆ ಬತ್ತಂದಳಿ ಹೇಳ್ತಾರೆ. ಈ ಮೌಂಜಮ್ದು ಮಸ್ತ್ ಮೌಂಜ್ಗೆರ್ದು ಕೆಲವರು ಮೌಂಜ್ ಕಾರುದು ಅಂದಳಿ ಹೇಳ್ತಾರೆ. ಈ ಗುಡ್ಡಿ ಬದಿಯಿಂದ ಬಯಲು ಇಳಿದ್ರಿತ್ತು ಕಾಣಿ ಮಳೆ ಬತ್ತತ್ತಂದಳಿ ಅರ್ಥ. ಮಸ್ತಾಯಿ ತಗ್ಗಿ ಹೀಗೆ ಕೆಳಮುಖ ಒತ್ಕಂತ ಬಂದರೆ ಅದು ಮಳೆ ಹತ್ತು ಬತ್ತಂದಳಿ. ಅದೇ ಈ ಮೌಂಜಮ್ದ ಬೈಲಿಂದ ಸೀದಾ ಗುಡ್ಡಿ ಹತ್ಕೆ ಹಾರಿತ್ ಕಾಣಿ ಮೇಲ್ಮುಖ ಹಿಂಗೆ ಹೋದಿದ್ರೆ ಆಗಳಿಕೆ ಮಳೆ ದೂರ ಆಯ್ತು, ಮಳೆ ಗುಡ್ಡಿ ಹತ್ತಿ ಹೋಯ್ತಂದಳಿ. ಇದು ಒಂದು ಕುರು. ಮತ್ತು ಈ ಮಳೆ ಕೋಂಗಿಲಿ ಹಾಗೆ ಮಳೆ ಕೋಗಿಲಿ ಇತ್ತು ಕಾಣಿ ಅವು ಹಾಗೆ ಬೈಲು ಇಳಿದು ಕೂಗ್ರೆ ಮಳೆ ಬತ್ತು ಅಂದಳಿ ಲೆಕ್ಕ. ಅವು ಗುಡ್ಡಿ ಹತ್ತಿ ಕೂಗ್ರೆ ಹಾಡಿ ಹತ್ತಿ ಗುಡ್ಡಿ ಹತ್ತಿ ಕೂಗದಿದ್ರೆ ಮಳೆ ಹೋಯ್ತು, ಗಟ್ಟ ಹತ್ತು ಗುಡ್ಡಿ ಹತ್ತು ಅಂದಳಿ ಲೆಕ್ಕ. ಮತ್ತು ಈ ಅಜ್ಜಿ ಚಾಂಪಿ ಒಣಸೋದು ಅಂತ ನಾವಲ್ಲ ಈ ಕೆಲವರೆಲ್ಲ ಎಂತ ಹೇಳ್ತಾರೆ ಗೊತ್ತಿಲ್ಲ. ಇವತ್ತು ನಮ್ಮನೆ ಸಾಲಿ ಬಲ್ದ್ರೆ ಚೆನ್ನ ಚೆನ್ನದ ಆ ಸಾಲಿ ಅಂತ ಕೇಳಿದ್ರೆ ಈ ಗುಡ್ಡಿ ಬದಿಗೆಲ್ಲ ಜಾಸ್ತಿ ರಸ್ತೆ ಬದಿಗೂ ಎಲ್ಲ ಇರ್ತು. ಈ ಚೆನ್ನ ಚೆನ್ನ ಗಿಡಕ್ಕೆ ತಾಂಗಿ ಹಾಗೆ ಅಂಟ್ಕೊಂಡು ಒಂದು ನಮ್ಮನೆ ಬೆಳಿ 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 ಸಾಲಿನ ಬಲ್ಲಿ ಅವು ಚೆನ್ನದ ಹಿಂಗೆ ಹೆಣ್ಕಂತ ಹೋತು. ಅದಕ್ಕೆ ಈ ಹೊನಿ ಎಲ್ಲ ಬಿದ್ದ್ರ ಗತಿಲ್ಲ ಆಯ್ತು ತೋರತ್ತೆ ಬೆಳೆದಾಯ ಒಳ್ಳೆ ಬಿಳಿ ಬಟ್ಟಿ ಟ್ವೆಲ್ ತುಂಡೆಲ್ಲ ಹರಿಸಿ ಬಿದ್ದಾಗ ಇರುತ್ತೆ ಆ ನಮ್ಮನೆ ಇರುತ್ತೆ. ಅದ್ರಂಗೆ ಅವ ಅಜ್ಜಿ ಚಾಂಪಿ ಒಣಸಿ ಅದ್ರಂಗೆ ಎಲ್ಲ ಮರಿ ಮಟ್ಟಿಯಾರೆ ಈ ಸಾಲಿದ್ದು ಚೆನ್ನ ಚೆನ್ನ ಮಟ್ಟೆ ಮರಿ ಎಲ್ಲ ಇದ್ದಿದ್ರೆ ಹಾಂಗಾದಿದ್ರು ಮಳೆ ಬತ್ತು ಅನ್ನಳಿ ಒಂದು ಕುರು. ಇನ್ನೇನು ಕೇಳ್ರಿ ಕೋಳಿ ಪಕ್ಕ ಗಾರಿಸೋದು. ಈ ಮನೆಗೆಲ್ಲ ಕೋಳಿ ಇರ್ತಾವ ಕಾಣಿ, ಅವು ಪಕ್ಕನೆಲ್ಲ ಬಿಡ್ಸ್ಕೊಂಡು ಹೀ ಮಾಡಿ ಗಾರಿಸ್ತಿರ್ತಾವ ಬಿತ್ತಲಿಗೆ. ಆ ಕೋಳಿ ಹೆಗಳಿಕೆ ಪಕ್ಕ ಗಾರಿಸ್ತು ಆಗಳಿಕೂ ಹೇಳ್ತಾರೆ ಮಳೆ ಬತ್ತು ಅಂದಳಿ. ಕುಪ್ಪಳ ಇದ್ದೋ ಕಾಣಿ ಕುಪ್ಪಳ ಹಕ್ಕಿ ಅವ ಕೂಗ್ತು ಒಂದೊಂದ್ಸಲ ಉಪ್ಪು 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 ಅಂತ ಆ ಕುಪ್ಪಳ ಕೂಗ್ದ ಆಗಳಿಕೆ ಮಳೆ ಬತ್ತಂದಳಿ ಅದು ಒಂದು ಕುರು ಇತ್ತು. ಹಾಗೆ ಇನ್ನೊಂದು ಯಾವ್ದು ಕೇಳದಿದ್ರೆ ಮಳೆ ಹಾಂತಿ.
ವರ್ಲಿ ಇದ್ದೋ ಕಣಿ, ವರ್ಲಿ ಪಕ್ಕ ಬಂದು ಹಾರು ಶುರು ಮಾಡ್ರ ಮೇಲೆ ಅವ್ಕೆ ಮಳೆ ಹಾಂತಿ ಅಂಬುದು ಎರಿಗೂ ಬತ್ತದ್ದು ಪಕ್ಕ ಏರು ಇದ್ದೋ ಕಣಿ, ಅವು ಪಕ್ಕ ಬಂದು ಹಾರಕ್ಕೆ ಶುರು ಮಾಡ್ತೋ. ಈ ಮಳೆ ಹಾಂತಿಗೆಲ್ಲ ಪಕ್ಕ ಬಂದು ಏಗಳಿಗೆ ಹಾರ್ತೋ, ಪಕ್ಕ ಬಂದ ಗತಿಗೆ ಎಲ್ಲ ಈ ಮಳೆ ಮೋಡಲ್ಲ ಮಸ್ತಾರ ಗತಿಗೆ ನೆಲ ಎಲ್ಲ ಒಡ್ಕೊಂಡು ಅವು ಬಪ್ಪದ ಕಣಿ ಮೇಲೆ ಪುಗು 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 ಬತ್ತೋ, ಪಕ್ಕ ಬತ್ತ ಹಾರ್ಕೊಂಡು ಹೋಗ್ತವೆ. ಅವು ಹಾರ್ಕೋ ಹಾಪ್ ಶುರು ಮಾಡ್ರ ಗತಿಗೆ ಅದು ಒಂದು ಕುರು ಮಳೆ ಬತ್ತ ಅಂದಾಳಿ. ಇನ್ನೇ ಅನ್ಕೊಂಡಿದ್ರೆ ಈ ಸಾಫ್ ಮಾಡಿ ಕಣ್ಣು ಕಲ ಕಣ್ಣೀರು ಓಡಿದ್ರು ಕಣಿ, ಸಗಣಿ ಓಡುದು ಅಂತ ಕೆಲವರು ಕಣ್ಣೀರು ಓಡುದಿತ್ತು ಕಣಿ. ಕಣ್ಣೀರೆಲ್ಲ ಯಾರು ಸಾಫ್ ಮಾಡಿ ಓಡ್ದು ಈ ಹಿಡಿಕಟ್ಟನ್ನು ತೊಳೆದ್ರಿತ್ತಲ್ಲ, ತೊಳೆದ್ರೆ ಮಳೆ ಬತ್ತಂದಳಿ ಹೇಳೋದು. ಹಾಂಗೆ ಎಗಳಿಕೆ ಅಲ್ಲಿ ಕಣ್ಣೀರು ಓಡ್ದಾಗಳಿಗೆ ಹಿಡಿಕಟ್ಟನ್ನು ತೊಳಿತಿಲ್ಲ, ಅದನ್ನೆಲ್ಲ ಸಾಫ್ ಮಾಡಿ ಕೊಡ್ಕಿ ಎಲ್ಲ ಯಾವುದಕ್ಕೊಂದು ದಂಡಿಗೋ ಮರದ ಬದಿಗೋ ಯಾವುದಕ್ಕಾದ್ರೂ ಜಪ್ಪಿ ಅದನ್ನ ಹಾಗೆ ಸಾಫ್ ಮಾಡಿ ಬದಿ ಬೈತರು, ತೊಳಿತಿಲ್ಲ, ತೊಳೆದ್ರೆ ಮಳೆ ಬತ್ತಂದು ಲೆಕ್ಕ ಅಂಬರ. ಇನ್ನೊಂದು ಅಂತ ಕೇಳಿದ್ರೆ ಈ ಕೊಯ್ಲು ಆಪ್ಸರಿಗೆ ಕಾರು ತಿಂಗಳಾದಾಗಳಿಗೆ ಕೊಯ್ಲು ಶುರು ಆತ್ತಲ್ಲ, ಕೊಯ್ದಿಕ್ಕಿ ಬಪ್ಪಂಗೆ ಹಲ್ ಕತ್ತಿನ ಎಲ್ಲರೂ ನೀರಿಗೆ ಹಾಕ್ಸಿ ತೊಳುದಾಗಲಿ ಅಥವಾ ನೀರಿಗೆ ಹಾಕುದಾಗಲಿ ಮಾಡ್ರೆ ಹಾಂಗೆ ಮಾಡ್ರು ಮಳೆ ಬತ್ತಂದಲ್ಲಿ ಹೇಳ್ತಾರೆ. ಇವೆಲ್ಲ ಒಂದು ಹಳೆ ಹೊಂಬಲ್ ನಮ್ಮ ಹಿಂದಿನಾರು ಹೇಳ್ಕೊ ಬಂದದ್ದು. ಹಿಂಗೆ ಹಿಂಗಾರು ಮಳೆ ಬತ್ತತ್ತೋ, ಹಿಂಗಾರು ಮಳೆ ಬತ್ತಂದು ಆ ಕಾಲದಾಗೆಲ್ಲ ಇದು ಖಂಡಿತಕ್ಕೂ ಆಯ್ತಂಬ್ರಿ. ಈ ಕಾಲದಾಗ ಆತ್ತೋ ಇಲ್ಲಿ ಎಷ್ಟು ಮಟ್ಟಿಗೆ ಆತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲವ್ರು ಕೇಪ್ಗೂ ಸಾಕು, ಕೆಪ್ಪಿ ಕೂಗ್ರ ಗತಿಗೆ ಏನು ಮಳೆ ಬತ್ತಿಲ್ಲ, ಮಳೆ ಕೋಂಗಿಲ್ ಕೂಗ್ರ ಗತಿಗೆ ಏನು ಮಳೆ ಬತ್ತಿಲ್ಲ ಅಂದಾಳೆ. ಹಾಂಗೆ ಎಲ್ಲ ಸಲಿಗೂ ಹೇಳು ಬತ್ತಿಲ್ಲ, ಯಾಕಂದ ಹೇಳ್ರೆ ಒಂದೊಂದು ಸಲ ಹವಾಮಾನ ಇಲಾಖೆಯಿಂದ ಹೇಳ್ದಾಗಳಿಗೂ ತಪ್ಪಾಯಿ ಬತ್ತತ್ತ. ಹಾಂಗೆ ಕೊಯ್ ಹಿಂದಿನ ಕಾಲದಾಗೆಲ್ಲ ಹಿಂಗೆ ನಡೀತಿದ್ದನ್ನು ಅವ್ರು ಹೇಳ್ತಾ ಇದ್ದೀರ. ಆ ಒಂದು ಹಳೆ ಹಂಬಲನ್ನು ನಾವು ಇವತ್ತು ನಿಮಗೆ ನೆನಪು ಮಾಡೋದು. ಹಿಂದಿನ ಕಾಲದಂಗೆ ಇಂಥ ಸೂಚನೆ ಎಲ್ಲ ಕಂಡ್ಕೊಂಡು ಈಗ ಇವಿ ಯಾವ್ದು ಕೇಂದ್ರ ಕನ್ನಿ ತಿಂಗಳು ಹಾಕಿರಿ ಯಾವಳಿಕೆಲ್ಲ ಕನ್ನಿ ತಿಂಗಳ ಅಪ್ಸರಿಗೆಲ್ಲ ಕೊಯ್ಲು ಆತೀತಮ್ಮ ಮಸ್ತ್ ದಿವಾಳಿ ತಿಂಗಳಿಗೆ ಹೋಲಿ ಕರ್ಕೊಂಡು ಮಾತ್ರ ಒಂದು ಬೆಚ್ಕಂತಿದ್ರು ನಮ್ಮನ್ನು ಹೇಳಿದೆ. ಆಗಳಿಕೆಯಲ್ಲ ಈ ಕೊಯ್ದ ಬ್ಯಾಡ್ದಂದಳಿ ಕಾಮ್ಸುರಿಗೆ ಈ ನಮ್ಮನೆ ಸೂಚನೆ ಅಂತ ಅವ್ರು ಇದ್ದಿದ್ರೆ ಮಳೆ ಹಾಂತಿ ಕಟಾರಿ ಹಾಂತಿ ಅಂತ ಕಣಿ ಹೋತಗ್ಗಿ ಹಾರುದಾಗಲಿ, ಕೋಳಿ ಪಕ್ಕಗೆ ಹಾರಿಸೋದಾಗಲಿ, ಮೌಂಜ್ಗೆ ಬಯಲಿಗೆ ಇಳೋದಾಗಲಿ ಹಾಗೆ ಅಂತವ್ರು ಕಂಡು ಅಂಥ ಸೂಚನೆ ಎಲ್ಲ ಇದ್ರೆ ಕೊಯ್ಲು ಮಾಡ್ತಿರಲ್ಲ ನಮ್ಮ ಆಗಳಿಕೆ. ಅಂದರೆ ಹೇಳಿದ್ರೆ ಮಳೆ ಬತ್ತೇನೋ ಕಷ್ಟ ಆತ್ತೇನೋ ಅಂದಳಿ ನಂಬಿಕೆ. ಆಗಳಿ ಕಾಲದಾಗ ಇದನ್ನೇ ನಂಬ್ಕಂಡು ವಿಜ್ಞಾನ ಎಲ್ಲ ಇಷ್ಟು ಮುಂದುವರೆದೇ ಇದ್ದ ಕಾಲದಂಗೆ ಇದನ್ನೇ ನಂಬ್ಕಂಡು ಈ ಹವಾಮಾನಗಳ ಬದಲಾವಣೆ ಕಂಡ್ಕೊಂಡು ಈ ಪ್ರಾಕೃತಿಕವಾಗಿ ಈ ಪ್ರಾಣಿ ಪಕ್ಷಿ ಇವುಗಳನ್ನೆಲ್ಲ ಅವಲಂಬಿಸ್ಕೊಂಡು ಮಳೆ ಬತ್ತಾ ಇಲ್ಲ ಅಂದಳಿ ಒಂದು ಅವ್ರ ಮನಸ್ಸಿಗೆ ಅಪ್ಪಂತೆ ಖಾತ್ರಿ ಮಾಡ್ಕೊಂತಿದ್ದೀರಮ್ರ ಆಗಳಿನ ಕಾಲದಾಗೆ. ಇವತ್ತಿನ ದಿವಸದಾಗ ಇದನ್ನೆಲ್ಲ ಅನುಸರಿಸೋರು ಭಾರಿ ಕಮ್ಮಿ ಆಯ್ರು. ಇವತ್ತಿನ ಒಂದು ಯುವ ಪೀಳಿಗೆಯವರಿಗೆ ಇಂಥದ್ದೊಂದು ಹಿಂದಿನವ್ರು ಮಾಡ್ತಿದ್ರು ಅಂದಳಿ ಹೇಳಿಯೂ ಕೆಲವರಿಗೆ ಗೊತ್ತಿಲ್ಲ. ನಾವು ಎಂಥ ಪ್ರಯತ್ನ ಮಾಡಿತ್ತಂದ್ರೆ ಈ ಕಾರ್ಯಕ್ರಮದಾಗ ಇಂಥದ್ದೊಂದು ಸಣ್ಣ ವಿಷಯವನ್ನು ಒಂದು ತಿಳಿಸುವಂಥದ್ದೊಂದು ಪ್ರಯತ್ನ ಮಾಡಿತ್ತು ಅಷ್ಟೇ. ನಮ್ಗೆ ಇದ್ರಂಗೆ ಮಸ್ತ್ ಮಾಹಿತಿ ಕೊಟ್ಟರು ಬೇರೆ ಬೇರೆ ಇದ್ರು. ಹಾಗೆ ಮನು ಹಂದಾಡಿಯವರು ನಮ್ಮ ಈ ಹಳೆ ಹಂಬಲಿನ ಎಲ್ಲ ಕಾರ್ಯಕ್ರಮಕ್ಕೆ ಒಳ್ಳೆ ಸಹಕಾರವನ್ನು ಕೊಡ್ತಿದ್ರೆ ನಮಗೆ ಕುಂದಾಪುರ ಕನ್ನಡದಂಗೆ ಅಥವಾ ಈ ಕುಂದಾಪುರ ಭಾಗದಂಗೆ ಅವರೊಂದು ದೊಡ್ಡ ಕೋಶ ಭಂಡಾರ ಅಂದಳಿ ಹೇಳಿ ಎಲ್ಲರಿಗೂ ಗೊತ್ತಿತ್ತು. ನಾವು ಹೆಚ್ಚಿನ ಒಂದು ಕೆಲವೊಂದು ವಿಷಯಗಳು ನಮಗೆ ಕೊರತೆ ಆದಾಗಳಿಕೆ ತುಂಬ ಹಿರಿಯರನ್ನೆಲ್ಲ ಸಂಪರ್ಕ ಮಾಡುತ್ತೆ. ಹಾಗೆ ಇನ್ನು ಕೆಲವೊಂದು ವಿಷಯಗಳು ನಮಗೆ ತಿಳಿದೇ ಇದ್ದಾಗಳಿಕೆ ಮನು ಹಂದಾಡಿಯವರಿಗೆ ಹೇಳಿದ್ರೆ ಚಂದದಂಗೆ ನಮಗೊಂದು ಎಲ್ಲ ವಿಷಯಗಳನ್ನು ತಿಳಿಸಿಕೊಡ್ತಿದ್ರು. ಹಾಗೆ ಇನ್ನು ಬೇರೆ ಬೇರೆ ಕೆಲವರು ಕಾರ್ಯಕ್ರಮ ಕಾಂಬವರು ನಮಗೆ ಹೇಳ್ತಿದ್ರು ಇಂತಿಂಥ ಕಾರ್ಯಕ್ರಮಗಳನ್ನು ಮಾಡಿ ಇಂತಿಂಥ ಕಾರ್ಯಕ್ರಮಗಳ ಮುಂದಿನ ದಿವಸದಂಗೆ ಕೊಡಿನಿ ಅಂದಳಿ ಹೇಳ್ತಿದ್ರು. ಇನ್ನು ಕೆಲವರು ಅವ್ರಿಗೆ ತಿಳಿದಂತಹ ಮಾಹಿತಿನೂ ನಮಗೆಲ್ಲ ಕೊಡ್ತಾ ಇದ್ರು. ನಿಮಗೆಲ್ಲರಿಗೂ ನಾವು ಸದಾ ಆಭಾರಿ ಆಯಿತು, ನಿಮಗೆಲ್ಲ ನಾವು ಕೃತಜ್ಞತೆಯನ್ನು ಹೇಳ್ತಾ ಇತ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಕೇರಿಗೆ ಬಂದರೆ ಏನು ಕೇಳದಿದ್ರು ಪ್ರಶ್ನೆ ಕೇಂದ್ರೊಂದು ಉಳಿದಿತ್ತಲ್ದ ನಮ್ದು ಇಂದಿನ ಪ್ರಶ್ನೆ ಏನು ಕೇಳಿದ್ರೆ ಸಾಫ್ ಮಾಡಿ ಕೇಳ್ಕಣಿ ಎಲ್ಲರೂ. ಕೈಲು ಕಾಯಿ ಅಂದರೆ ಎಂತ? ಕೈಲು ಕಾಯಿ ಕೈಲು ಕಾಯಿ ಸಮ ಕೇಳ್ಕಣಿ ಕೈಲು ಕಾಯಿ ಅಂತ ಹೇಳಿದ್ರೆ ಎಂತ? ಇದಕ್ಕೆ ಉತ್ತರವನ್ನು ನೀವು ನಾಳೆಗೆ ಅಂದರೆ ಐತಿರೋ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ದೂಡಿಬಿಡಿನಿ. ದಯವಿಟ್ಟು ಮತ್ತು ಪುನಃ ಎಲ್ಲರಿಗೂ ಒಂದು ಕೈಮುಗ್ದು ಕೇಳ್ಕೊಂತಿದ್ದು ಎಂತ ಕೇಳಿದ್ರೆ ನೀವು ಕಳಿಸೋದು ಉತ್ತರ ಸರಿಯಾಗಲಿ ತಪ್ಪಾಗಲಿ ಎಂಥದೇ ಆಗಲಿ ಉತ್ತರ ಕಳಿಸೋ ಸುರಿಗೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರ ನಿಮ್ಮ ಫೋಟೋವನ್ನು ದಯವಿಟ್ಟು ಕಳಿಸಿಕೊಡಿ. ನೀವು ಊರನ್ನ ಎಂತಕ್ಕೆ ನಾವು ಕಳಿಸಿಕೊಡೋಕೆ ಹೇಳುತ್ತಂದು ಹೇಳಿದ್ರೆ ಒಂದೇ ಹೆಸರಿನಾದ್ರೂ 3-4 ಜನ ಕಳಿಸ್ದಾಗಳಿಕೆ ಒಂದೇ ಹೆಸರಿರುತ್ತೆ, ನಾವು ಅದನ್ನು ಮೊಬೈಲಿಗೆ ಆ್ಯಡ್ ಮಾಡ್ಕೊಂಡಿರುತ್ತೆ. ಒಂದು ವಾರದಾಗ ಇವ್ರು ಕಳಿಸ್ರಿ, ಇನ್ನೊಂದು ವಾರದ ಮತ್ತೊಬ್ಬರು ಕಳಿಸ್ದಾಗಳಿಕೆ ನಮ್ಗೆ ಅಭಿನಂದನಾ ಪತ್ರವನ್ನು ಇವ್ರಿಗೆ ಕಳಿಸೋದು ಅವ್ರಿಗೆ ಕಳಿಸೋದು ಅಂದಳಿ ನಮ್ಮ ಸ್ವಲ್ಪ ಗೊಂದಲ ಆತು. ಹಾಗೆ ನೀವು ಊರನ್ನು ಕಳಿಸೋದಿದ್ರೆ ನಾವು ನಮ್ಮ ಮೊಬೈಲಿಗೆ ನಿಮ್ಮ ಹೆಸರು ಸಂಗ್ತೆ ನಿಮ್ಮ ಊರನ್ನು ಆ್ಯಡ್ ಮಾಡ್ಕೊಂಡಿರುತ್ತೆ. ಹಾಗೆ ತಪ್ಪನೇ ನಮ್ಗೆ ಹಂಬಲತ್ತೆ. ನಿಮ್ಮ ಹೆಸರು ನಿಮ್ಮ ಪಟ ನಿಮ್ಮ ಊರನ್ನು ದಯವಿಟ್ಟು ಕಳಿಸಿಕೊಡಿನಿ. ಮತ್ತು ಉತ್ತರ ನಾವು ಕೆಲವು ಸಲ ಕಾಮ್ಸರಿಗೆ ಅಂತ ಕೇಳಿದ್ರೆ ಒಂದು 2 ದಿವಸ 3-4 ದಿವಸ ಎಲ್ಲ ಮುಂದೆ ಹಾಕು ಸಾಕು. ಎಂಥದೇ ಆಗಲಿ ನಾವು ಮುಂದಿನ ಸಂಚಿಕೆಗಿಂತ ಕಾಮ್ಕಿಂತ ಮುಂಚೆ ನಿಮ್ಗೆ ಉತ್ತರನ ಕಂಡು ನಿಮ್ಗೆ ತಿಳಿಸ್ತೋ ಹಾಗೆ ಮುಂದಿನ ಸಂಚಿಕೆ ನಿಮ್ಮ ಫೋಟೋ ಸಮೇತ ಹಾಕ್ತು. ಒಂದು ವೇಳೆ ನಾವೆಲ್ಲರೂ ಅಪ್ಪಿತಪ್ಪಿ ನಿಮ್ಮ ಫೋಟೋ ಹಾಕೋಕ್ಕೆ ಮಿಸ್ ಆದಿದ್ರೆ ಎಲ್ಲರೂ ಬಿಟ್ಟು ಹೋದಿದ್ರು ದಯವಿಟ್ಟು ಕ್ಷಮೆ ಇರಲಿ. ಅಂಥದ್ದೆಲ್ಲರೂ ಆದಿದ್ರೆ ನೀವು ನಮಗೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಮಾಡಿಬಿಡಿನಿ. ಮುಂದಿನ ಸಂಚಿಕೆಗೆ ನಿಮ್ಮ ಫೋಟೋವನ್ನು ನಾವು ಖಂಡಿತ ಹಾಕ್ತೋ. ಹಾಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಹೇಗಳಿಗೂ ಕೊಡಿನಿ. ಇನ್ನು ಮುಂದಿನ ಸಂಚಿಕೆಗೆ ಒಂದು ಒಳ್ಳೆ ಕಾರ್ಯಕ್ರಮದ ಮುಖಾಂತರ ಬತ್ತೋದು ಯಾವ್ದು ಕೇಳಿ ಈಗಲೇ ಹೇಳಿದ್ದೀನಿ ನಾನು. ದೀಪಾವಳಿಯ ಬಗ್ಗೆ ದೀಪಾವಳಿಯ ಕುರಿತ ಏನೆಲ್ಲ ಇತ್ತು ಯಾವ ರೀತಿಯೆಲ್ಲ ಆಚರಣೆ ಮಾಡ್ತಾರೆ ನಮ್ಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾವು ನಿಮಗೆ ತಿಳಿಸಿಕೊಡುತ್ತೆ. ಎಲ್ಲರಿಗೂ ಧನ್ಯವಾದಗಳು.